ನನ್ನ ಹೆಸರು ಗಣಪತಿ ಅಂತ. ನಾನೊಬ್ಬ ಕಾರ್ಟೂನಿಸ್ಟ್. ದಿನ ಇಡೀ ಕೂತ್ಕೊಂಡು ಕಾರ್ಟೂನ್ ಬರೀತಾ ಇರ್ತೀಯಾ? ನಾಲ್ಕ ಸಂಪಾದನೆ ಮಾಡ್ದಲ್ಲಿರೋ ಕೆಲಸ ಒಂದ್ ಕೆಲಸ ಏನ? ಸಕ್ಸಸ್ ಖುಷಿಯಲ್ಲಿ ಗಣಪತಿ. ಹೌದು, ನವ ನಿರ್ದೇಶಕ ಅರ್ಜುನ್ ಕುಮಾರ್ ನಿರ್ದೇಶನದ ಲಿಖಿತ್ ಶೆಟ್ಟಿ ಶ್ರುತಿ ಗೊರಾಟಿಯಾ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ಸಂಕಷ್ಟಕರ ಗಣಪತಿ ಚಿತ್ರವು 2 ವಾರಗಳ ಹಿಂದಷ್ಟೇ ಬಿಡುಗಡೆಯಾಗಿತ್ತು. ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್ ಕಥಾಹಂದರ ಹೊಂದಿರುವ ಈ ಚಿತ್ರಕ್ಕೆ ಮೊದಲ ದಿನವೇ ಪ್ರೇಕ್ಷಕರಿಂದ ಒಳ್ಳೆ ಪ್ರತಿಕ್ರಿಯೆ ಲಭಿಸಿತ್ತು. ಊರೊಂದು ಕಡೆ ನಡೆದರೆ ಶಿವ ಇವನೊಂದು ಕಡೆ ನಡೆವನು. ಪ್ರೇಕ್ಷಕರಿಂದ ವಿಮರ್ಶಕರಿಂದ ಮೆಚ್ಚುಗೆ ಪಡೆದುಕೊಂಡಿದ್ದ ಸಂಕಷ್ಟಕರ ಗಣಪತಿ 2ನೇ ವಾರವೂ ಕೂಡ ಎಲ್ಲೆಡೆ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ಚಿತ್ರತಂಡ ಚಿತ್ರದ ಸಕ್ಸಸ್ ಪ್ರೆಸ್ ಮೀಟ್ ಅನ್ನ ಆಯೋಜಿಸಿತ್ತು. ಈ ಸಕ್ಸಸ್ ಪ್ರೆಸ್ ಮೀಟ್ ನಲ್ಲಿ ಇಡೀ ಸಂಕಷ್ಟಕರ ಗಣಪತಿ ಚಿತ್ರತಂಡ ಹಾಜರಿತ್ತು. ಮೊದಲ ನಿರ್ದೇಶನದಲ್ಲಿಯೇ ಭರವಸೆಯ ನಿರ್ದೇಶಕ ಎಂದೆನಿಸಿಕೊಂಡಿರುವ ಚಿತ್ರದ ನಿರ್ದೇಶಕ ಅರ್ಜುನ್ ಕುಮಾರ್ ತಮ್ಮ ಚಿತ್ರಕ್ಕೆ ಲಭಿಸುತ್ತಿರುವ ಪಾಸಿಟಿವ್ ರೆಸ್ಪಾನ್ಸ್ ಕಂಡು ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಂಕಷ್ಟಕರ ಗಣಪತಿ 2ನೇ ವಾರ ಮುಗಿಸಿ 3ನೇ ವಾರಕ್ಕೆ ಹೋಗ್ತಾ ಇದೆ. ಅದು ತುಂಬಾ ಖುಷಿ ಇದೆ ನನಗೆ, ನಮ್ಮ ಟೀಮ್ ಎಲ್ರಿಗೂ. ಇನ್ನೊಂದೇನಪ್ಪಾ ಅಂದರೆ, ನಾವು ರಿಲೀಸ್ ವೈಸು ಸ್ಲೋ ಆಗಿ ಒಂದೊಂದೇ ಸೆಕ್ಟರ್ಸ್ನ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಎ ಸೆಂಟ್ರು ಆಮೇಲೆ ಮಲ್ಟಿಪ್ಲೆಕ್ಸ್ಗಳನ್ನು ಫಸ್ಟಿಗೆ ಓಪನ್ ಮಾಡಿದ್ವಿ. ಸೊ ಹಾಗೆ ಈ ವೀಕೆಂಡ್ ಕೂಡ, ಆಮೇಲೆ ಈ ವೀಕ್ ಡೇಸ್ ಕೂಡ 60-70% ಆಕ್ಯುಪೆನ್ಸಿ ವೀಕ್ ಡೇ ಇದೆ. ಆಮೇಲೆ ವೀಕೆಂಡಲ್ಲಿ ಹೌಸ್ಫುಲ್ ಓಡ್ತಾ ಇದೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ. 4 ವರ್ಷಗಳ ಬಳಿಕ ಪೂರ್ಣ ಪ್ರಮಾಣದ ನಾಯಕನಾಗಿ ಅಭಿನಯಿಸಿರುವ ಚಿತ್ರದ ನಾಯಕ ನಟ ಲಿಖಿತ್ ಶೆಟ್ಟಿ ತಮ್ಮ ಚಿತ್ರ ಇತರೆ ಚಿತ್ರಗಳ ನಡುವೆಯೂ ಉತ್ತಮ ಪ್ರದರ್ಶನ ಕಾಣುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಮೊದಲನೇದಾಗಿ ಥ್ಯಾಂಕ್ ಯು, ನಮ್ಮ ಸಿನಿಮಾನ ಎಲ್ಲರೂ ಒಪ್ಕೊಂಡು ಅದಕ್ಕೆ ಅಪ್ರಿಷಿಯೇಟ್ ಮಾಡಿ ಸಪೋರ್ಟ್ ಮಾಡಿ ಸಕ್ಸಸ್ ಮಾಡಿಕೊಟ್ಟಿದ್ದೀರಾ. ಇವಾಗ ಆಲ್ರೆಡಿ ನಾವು 2nd ವೀಕಲ್ಲಿ ಇದ್ದೀವಿ. ನೀವೆಲ್ಲರೂ ನೋಡಿ ಇಷ್ಟಪಟ್ಟು ಸಪೋರ್ಟ್ ಮಾಡಿರಲಿಲ್ಲ ಅಂದರೆ, ಅಂದರೆ ನಿಮಗೆ ಸಿನಿಮಾ ಇಷ್ಟ ಆಗಿರಲಿಲ್ಲ ಅಂದರೆ ನಾವು 2nd ವೀಕ್ ಬರೋಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ. ಹಲವಾರು ಸಿನಿಮಾ ಇತ್ತು. ಸೊ ನಾವು ರಿಲೀಸ್ ಆಗಿದ್ದ ವೀಕೆ ನಮ್ಮ ಭಾಷೆ ಮತ್ತು ಬೇರೆ ಭಾಷೆ ಎಲ್ಲರೂ ಸೇರಿ ಒಂದು 14 ಸಿನಿಮಾ ಇತ್ತು. ಆ 14 ಸಿನಿಮಾ ಇದ್ರೂ ಕೂಡ ಅದ್ರ ಮಧ್ಯದಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸಿದ್ದೀವಿ. ಸೊ ಅದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಖುಷಿಯ ಮಾತು. ಇವತ್ತು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಈ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ನಾಯಕಿಯಾಗಿ ಎಂಟ್ರಿ ಕೊಟ್ಟಿರುವ ಶ್ರುತಿ ಗೊರಾಡಿಯಾ ತಮ್ಮ ಚೊಚ್ಚಲ ಚಿತ್ರಕ್ಕೆ ಪ್ರೇಕ್ಷಕರು ನೀಡಿರುವ ಪ್ರೋತ್ಸಾಹಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ, ಮೂವಿ ಇಷ್ಟೊಂದು ಮುಂದೆ ಬಂದಿದೆ. ಇಡೀ ತಂಡದ ಜನ ಶ್ರಮನ ಕರ್ನಾಟಕದ ಜನತೆ ಇಷ್ಟು ಪ್ರೋತ್ಸಾಹಿಸಿ ನಮ್ಮನ್ನು ಒಪ್ಪಿ ಗೆಲ್ಸಿದ್ದಾರೆ. ಇಲ್ಲಿವರೆಗೂ ಬಂದಿದೆ ಮೂವಿ. ಸೊ ಅದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಮೂಲತಃ ಗುಜರಾತಿ ಹುಡುಗಿ ಆದಮೇಲೆಯೂ ಆದರೂ ಎಲ್ಲ ಕರ್ನಾಟಕದ ಆಡಿಯನ್ಸ್ ಎಲ್ಲರೂ ನನ್ನ ಪ್ರೀತಿಸಿದ್ದಾರೆ, ನನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅದು ಬಗ್ಗೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಥಿಯೇಟರ್ ವಿಸಿಟ್ಸ್ ಕೂಡ ಮಾಡಿದ್ದೀವಿ ಎಲ್ಲ ಕಡೆ. ನಾನು ನೋಡೋ ಪ್ರಕಾರ ಎಲ್ಲ ಹೌಸ್ಫುಲ್ ಇತ್ತು, ಎಲ್ಲರೂ ಬಂದು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ವಿನೂತನ ಕಾನ್ಸೆಪ್ಟ್ ಉಳ್ಳ ಸಂಕಷ್ಟಕರ ಗಣಪತಿ ಚಿತ್ರವನ್ನ ಪ್ರೇಕ್ಷಕರು ಇಷ್ಟಪಟ್ಟು ನೋಡಿಕೊಳ್ಳಿದ್ದು ಈಗಾಗಲೇ 2 ವಾರಗಳನ್ನ ಕಂಪ್ಲೀಟ್ ಮಾಡಿ 25ನೇ ದಿನದತ್ತ ದಾಪು ಕಾಲ ಕುತ್ತಿದೆ. ನನ್ ಗೊತ್ತಿಲ್ದೇನೆ ನನ್ ಕೈ ಹೆಂಗೆಂಗೋ ಆಡ್ತಾ ಇದೆ. ಅಂಕಲ್, ನಾನ್ ಮಾಡ್ಲಿಲ್ಲ, ನನ್ ಎಡ್ಗೈ ಮಾಡಿದ್ದು. ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗಿ ತಂದಿದ್ರೆ. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದಕ್ಕೆ ಏಲಿಯನ್ ಹ್ಯಾಂಡ್ ಸಿಂಡ್ರೋಮ್ ಅಂತ. ಜಗತ್ನಲ್ಲಿ ಇಂಥ ಕೇಸಸ್ 100ಕ್ಕಿಂತ ಕಮ್ಮಿನೇ.